ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅರ್ಣ್ ಮೇಕರ್ ಕನ್ನಡ ಲಾಗ್ಸ್ ಇವತ್ತು ಮನೆಗೆ ಮನೆಗಿರೋ ಸಮಸ್ಯೆನೇ ಇದು ಈಗ ಮಳೆಗಾಲ ಚಳಿಗಾಲ ಬಂತಾದರೆ ಹುಳ ಹಿಡಿಯೋದು ಖಂಡಿತ ಅಕ್ಕಿಗಳಿಗೆ ಸೊ ಅದನ್ನು ಹಿಡಿದಂಗೆ ಹಿಂಗೆ ಮಾಡೋದು ಅಂತ ನೋಡೋಣ ನೋ ನಮ್ಮ ಮನೆಗೆ ನೋಡ್ರಿ ನಾನು ಅಕ್ಕಿಗೆ ಲವಂಗ ಹಾಕ್ತೀನಿ ಇಲ್ಲ ಉಪ್ಪು ಹಾಕ್ತೀನಿ ಇಲ್ಲ ಎರಡೂ ಮಿಕ್ಸ್ ಮಾಡಿನೂ ಹಾಕ್ತೀನಿ ಒಂದೊಂದು ಸರ್ತಿ ಸೊ ಅದಕ್ಕೆ ಆದಷ್ಟು ಹುಳ ಹಿಡಿಯಲ್ಲ ಇಟ್ಟು ಏನು ಸ್ವಲ್ಪ ಸ್ವಲ್ಪ ಇದ್ದರೆ ಅದು ಆ ತಕ್ಷಣವೇ ಅದನ್ನು ಬಿಸಿಲಿಗೆ ಹಾಕೋದು ಏನಾದ್ರು ಮಾಡಿದೆ ಹೊಲ್ಟೋಗುತ್ತೆ ಸೊ ಈಗ ನೋಡಿರಿ ಈಗ ನಂದು ಆಗೋಗಕ್ಕೆ ಬಂದೈತೆ ಅಕ್ಕಿ ಹಂಗೂ ಯಾವ ಹುಳ ಅನ್ನೋದು ಇಲ್ಲ ಯಾಕಂದರೆ ನಾನು ಲವಂಗ ಉಪ್ಪು ಎರಡು ಮಿಕ್ಸ್ ಮಾಡಿ ಹಾಕ್ಬಿಡ್ತೀನಿ ಸೊ ಇವು ಇವು ಹಾಕೋದ್ರಿಂದ ಹುಳ ಹಿಡಿಯೋಲ್ಲ ಈ ಹುಳ ಹಿಡಿಯೋದೇನಿಕ್ಕಂದರೆ ತೇವದಾಂಶ ಇದರಿಂದ ಈಗ ಚಳಿಗಾಲ ಮಳೆಗಾಲ ಬಂತು ಅಂದರೆ ಬಿಸಿಲು ಅನ್ನೋದು ಇದೆಲ್ಲ ಸೊ ಅದರಿಂದಲೇ ನಮಗೆ ಇದು ಬರೋದು ಈ ಥರ ನಮ್ಗೆ ಇನ್ನೂ ಬೇರೆ ಬೇರೆ ಏನೇನು ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳ್ತೀನಿ ಮೈನ್ ಒಳ್ಳೆ ಟಿಪ್ಸು ಅಂತಂದರೆ ಇದಕ್ಕೆ ಬೇವಿನ ಸೊಪ್ಪು ಬೇವಿನ ಸೊಪ್ಪು ನಿಮ್ಗೆ ಸಿಕ್ಕಿದ್ರೆ ಬೇವಿನ ಸೊಪ್ಪು ಹಾಕಿದ್ರೆ ನಿಜ ಹುಳ ಹಿಡಿಯೋದಿಲ್ಲ ನಿಮ್ಗೆ ಹಂಗು ಮಾಡ ಇನ್ನೂ ತುಂಬ ದಿವಸ ಬೇಕು ಅಂತಂದರೆ ಇದನ್ನು ಒಣಗಿಸ್ಬಿಟ್ಟು ಪುಡಿ ಮಾಡಿ ಅದನ್ನು ನೀರಲ್ಲಿ ಕಳಿಸ್ಬಿಟ್ಟು ಉಂಡೆ ಥರ ಮಾಡಿಬಿಟ್ಟು ಅದನ್ನು ಒಣಗಿಸಿ ಬಟ್ಟೆ ಕಟ್ಟಿಟ್ಟಿದ್ರು ಅದು ಹಾಕಿ ಬಟ್ಟೆ ಥರ ಕಟ್ಬಿಟ್ಟು ಹಾಕ್ಬೋದು ಅದನ್ನು ಚೆನ್ನಾಗಿರುತ್ತೆ ಇಲ್ಲ ಲವಂಗ ನಾನು ಹೇಳಿ ನಾನು ಹಾಕೋದು ಲವಂಗ ಉಪ್ಪು ಲವಂಗ ಹಾಕೋದು ಅಷ್ಟೇ ವಾಸನೆಗಳಿಗೆ ಹುಳ ಅನ್ನೋದು ಹಿಡಿಯೋಲ್ಲ ಹುಳ ಇದ್ರೂ ಹೊಲ್ಟೋಗ್ಬಿಡುತ್ತೆ ನಮ್ಮ ಅದೇ ಅಕ್ಕಿಯಿಂದ ಸೊ ಲವಂಗ ಒಂದು ಒಳ್ಳೆ ಟಿಪ್ಪು ಬೇವಿನ ಸೊಪ್ಪು ಇದೆ ಅಂತ ಬೇವಿನ ಸೊಪ್ಪು ಹಾಕಿ ಬೇವಿನ ಸೊಪ್ಪು ಸಿಗಲಿಲ್ಲ ಅಂದರೆ ನೀವು ಲವಂಗ ಹಾಕಿ ಇಲ್ಲ ಉಪ್ಪು ಅಷ್ಟೇ ಉಪ್ಪು ಹಾಕ್ಬೋದು ನಾನು ಉಪ್ಪು ಹಾಕ್ತೀನಿ ಲವಂಗ ಉಪ್ಪು ಮಿಕ್ಸ್ ಮಾಡಿಬಿಟ್ಟು ಹಾಕ್ತೀನಿ ನಾನು ಸಾರಿ ಉಪ್ಪು ಅಷ್ಟೆಲ್ಲ ಕಾಲದಲ್ಲಿ ಎಲ್ಲ ಚೀ ಚೀಲಗಟ್ಟಲೆ ತುಂಬಿಟ್ಟೋದೆಲ್ಲ ಅದು ತುಂಬ ತುಂಬ ಅಕ್ಕಿ ಅಂದರೆ ಅಕ್ಕಿ ಇರ್ತಿತ್ತು ಅವಾಗ ಅವಾಗ ಏನು ಅಂದರೆ ಉಪ್ಪು ತುಂಬಿಸ್ಬಿಟ್ಟು ಇಟ್ಬಿಡೋದು ಸೊ ಹುಳ ಹಿಡಿತಿರ್ಲಿಲ್ಲ ಇದು ಒಂದು ಒಳ್ಳೆ ಟಿಪ್ಪು ನಿಮಗೆ ಇವೆಲ್ಲ ಅವೈಲೇಬಲ್ ಇರುತ್ತೆ ಅದನ್ನು ಬಿಟ್ಟರೆ ಇನ್ನೂ ಒಂದು ಅಂತಂದರೆ ಕರ್ಪೂರ ಈ ಕರ್ಪೂರನೂ ನಾವು ಅಷ್ಟೇ ಇದನ್ನು ಕಾಟನ್ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಒಂದು ಡಬ್ಬಕ್ಕೆ ಒಂದು ನಾಲ್ಕೈದು ಥರ ಕರ್ಪೂರ ಉಂಡೆ ಹಾಕಿ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಹುಳ ಹೊಲ್ಟೋಗ್ಬಿಡುತ್ತೆ ಈ ಥರ ನೀವು ಕಾಟನ್ ಬಟ್ಟೆ ಕಟ್ಬಿಟ್ಟು ಒಂಥರ ಉಂಡೆ ಥರ ಮೀನ್ಸ್ ಮೂಟೆ ಥರ ಕಟ್ಬಿಟ್ಟು ಹಿಂಗೆ ದಾರ ಕಟ್ಟಿ ಹಿಂಗೆ ಹಾಕ್ಬಿಟ್ರೆ ಆ ವಾಸನೆಗೆ ಹುಳ ಅನ್ನೋದು ಹೊಲ್ಟೋಗ್ಬಿಡುತ್ತೆ ನಾವು ಹಂಗೇನೂ ಹಾಕ್ಬೋದು ಬಟ್ ನಾವು ಮಕ್ಕಳಿಗೆಲ್ಲ ತಿನ್ನಿಸ್ತೀವಿ ಆ ವಾಸನೆ ನಮಗೆ ತಿನ್ನೋಕ್ಕಾಗಲ್ಲ ಸೊ ಹಿಂಗೆ ಬಟ್ಟೆ ಕಟ್ಟಿಟ್ಬಿಟ್ರೆ ಅಷ್ಟೊಂದು ವಾಸನೆ ನಮಗೆ ಅಂದರೆ ತಿನ್ಬೇಕಾದ್ರೆ ನಮಗೆ ಬರೋಲ್ಲ ಅನ್ನ ಅನ್ನ ಮಾಡಿದಾಗ ಸೊ ಈ ಥರ ಮೂಟೆ ಥರ ಕಟ್ಟಿಟ್ಬಿಟ್ಟು ಕಾಟನ್ ಬಟ್ಟೆಯಲ್ಲಿ ಇಟ್ಟರೆ ಆ ವಾಸನೆಗೆ ಹುಳ ಅನ್ನೋದು ಹೊಲ್ಟೋಗ್ಬಿಡುತ್ತೆ ಇನ್ನೊಂದು ಲಾಸ್ಟ್ ಟಿಪ್ ಏನಂತಂದರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ತಗೊಂಬಿಟ್ಟು ಒಳ್ಳೆ ಬೆಳ್ಳುಳ್ಳಿನ ಆ ಸಿಪ್ಪೆ ತೆಗೆದುಬಿಟ್ಟು ಆ ಸಿಪ್ಪೆ ತೆಗೆದುಬಿಟ್ಟು ಅದು ಬೆಳ್ಳುಳ್ಳಿ ಹಾಕಿದ್ರೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹಾಕಿಟ್ರೆ ಆ ಬೆಳ್ಳುಳ್ಳಿ ವಾಸನೆಗೂ ಹುಳ ಅನ್ನೋದು ಹೋಗುತ್ತೆ ಈ ಬೆಳ್ಳುಳ್ಳಿ ಏನಂದರೆ ದೇವದಾಂಶನ ಇದ್ಕೊಳ್ಳುತ್ತೆ ನಾವು ಚಳಿಗಾಲದಲ್ಲಿ ನೆಗಡೆ ಕೆಮ್ಮು ಆದ್ರೂ ನೆಗಡೆ ಆದ್ರೂ ಇದು ಬೆಳ್ಳುಳ್ಳಿ ತಿಂತೀವಲ್ಲ ಅದೇ ಥರ ಅಕ್ಕಿಯಲ್ಲಿ ತೇವದಾಂಶನ ಇದ್ಕೊಳ್ಳುತ್ತೆ ಸೊ ಬೆಳ್ಳುಳ್ಳಿನೂ ಒಂದು ಒಳ್ಳೆ ಟಿಪ್ಪು ಅಕ್ಕಿಯಲ್ಲಿ ಹುಳ ತೆಗಿಯೋಕ್ಕೆ ಇಷ್ಟೇ ಫ್ರೆಂಡ್ಸ್ ಹೇಗೆ ಅನಿಸ್ತು ನಿಮಗೆ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾವುದಾದ್ರೂ ಫಸ್ಟ್ ಟೈಮ್ ನೋಡ್ತಿದ್ದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್